ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಲಲಿತಾ ಕೃಷ್ಣ. ನನ್ನ ಯೂಟ್ಯೂಬ್ ಚಾನಲ್ ಸ್ವಾಸ್ಥ್ಯ ಸುಖಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ಮೇ ಬಂತು ಅಂದರೆ ನಮ್ಮ ಮನಸ್ಸು ಹಾಗೂ ನಾಲ್ಗೆ ಬಯಸೋದು ಒಂದೇ ಒಂದು, ಅದು ಮಾವಿನ ಹಣ್ಣು. ಹೌದು, ಈ ಮಾವಿನ ಹಣ್ಣಲ್ಲಿ ಎಷ್ಟು ನ್ಯೂಟ್ರಿಟಿವ್ ವ್ಯಾಲ್ಯೂ ಇದೆ, ಇದನ್ನು ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನೋದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್. ಸ್ನೇಹಿತರೆ, ಈ ಮಾವಿನ ಹಣ್ಣಿಗೆ ಸರಿಸುಮಾರು 4,000 ರಿಂದ 5,000 ವರ್ಷಗಳ ಇತಿಹಾಸ ಇದೆ. ಇದನ್ನು ಭಾರತ, ಪಾಕಿಸ್ತಾನ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಥೈಲ್ಯಾಂಡು, ಮಲೇಷ್ಯಾ, ಮೈನಮಾರು, ಫಿಲಿಪೈನ್ಸು, ನೈಜೀರಿಯಾ, ಮೆಕ್ಸಿಕೋ, ಚೈನಾ, ಈ ದೇಶಗಳೆಲ್ಲ ಬೆಳೀತಾರೆ. ನಮ್ಮ ಭಾರತ ಹಾಗೂ ಪಾಕಿಸ್ತಾನದಲ್ಲಿ ಇದನ್ನು ರಾಷ್ಟ್ರೀಯ ಹಣ್ಣು ಅಥವಾ ನ್ಯಾಷನಲ್ ಫ್ರೂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಎರಡನೇದಾಗಿ ಬಾಂಗ್ಲಾದೇಶಲ್ಲಿ ಇದನ್ನು ರಾಷ್ಟ್ರೀಯ ಮರ ಅಂತ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ನಮ್ಮ ಭಾರತದಲ್ಲೇ ಸರಿಸುಮಾರು 1,500 ಜಾತಿಯ ಅಥವಾ 1,500 ಬಗೆಯ ಮಾವಿನ ಹಣ್ಣು ನಾವು ನೋಡಬಹುದು. ಅದರಲ್ಲಿ 63 ಬಗೆಯ ಮಾವಿನ ಹಣ್ಣು ಕೇವಲ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಊರಿನಲ್ಲಿ ನಾವು ನೋಡ್ಬೋದು. ಸ್ನೇಹಿತರೆ, ಈ ಮಾವಿನ ಹಣ್ಣಲ್ಲಿ ಬೇರೆ ಹಣ್ಣುಗಳಿಗಿಂತಲೂ ಹೆಚ್ಚಿನ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರೋದ್ರಿಂದ ಇದನ್ನು ಹಣ್ಣಿನ ರಾಜ ಅಥವಾ ಕಿಂಗ್ ಆಫ್ ಆಲ್ ಫ್ರೂಟ್ಸ್ ಅಂತ ಕೂಡ ಕರಿತೀವಿ. ನಮ್ಮ ಸುತ್ತಮುತ್ತ ಇರುವಂಥ ತೋತಾಪುರಿ ಮಾವಿನ ಹಣ್ಣು, ಮಲ್ಲಿಕಾ, ಮಲಗೋವಾ, ನೀಲಮ್ಮು, ಬಾದಾಮಿ, ರಸ್ಪೂರಿ, ಸೇಂದೂರ, ಹೀಗೆ ಎಷ್ಟು ಹಣ್ಣುಗಳ ವೆರೈಟಿ ಕೂಡ ನಾವು ನೋಡ್ತೀವಿ. ಈ ಎಲ್ಲ ಮಾವಿನ ಹಣ್ಣಲ್ಲೂ ಪ್ರತಿಯೊಂದು ಜಾತಿಲೂ ಪ್ರತಿಯೊಂದು ನ್ಯೂಟ್ರಿಟಿವ್ ವ್ಯಾಲ್ಯೂ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಆದ್ದರಿಂದ ನೀವು ಎಲ್ಲ ಜಾತಿಯ ಮಾವಿನ ಹಣ್ಣು ಕೂಡ ನಿಶ್ಚಿಂತೆಯಿಂದ ತಿನ್ನಬಹುದು. ಸ್ನೇಹಿತರೆ, ಈ ಮಾವಿನಕಾಯಿ ಹಾಗೂ ಮಾವಿನ ಹಣ್ಣಲ್ಲಿ ಏನು ಡಿಫ್ರೆನ್ಸ್ ಇದೆ, ಇದನ್ನು ಯಾಕೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ತಿನ್ನೋದ್ರಿಂದ ಏನು ಉಪಯೋಗ ಅಂತ ನೋಡೋಣ. ಮಾವಿನಕಾಯಲ್ಲಿ ವಿಟಮಿನ್ ಸಿ 60-70 ಭಾಗ ಇರುತ್ತೆ. ಇದರ ಜೊತೆಗೆ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಕೆ, ಕಾಪರು, ಕ್ಯಾಲ್ಶಿಯಮ್ಮು, ಮ್ಯಾಂಗನೀಸು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಇದ್ರ ಜೊತೆಗೆ ಮ್ಯಾಲಿಕ್ ಆ್ಯಸಿಡ್, ಅಸ್ಕಾರ್ಬಿಕ್ ಆ್ಯಸಿಡ್, ಟಾರ್ಟಾರಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಆಕ್ಸಾಲಿಕ್ ಆ್ಯಸಿಡ್, ಫೈಟಿಕ್ ಆ್ಯಸಿಡ್, ಹೀಗೆ ಎಷ್ಟೋ ಆ್ಯಸಿಡ್ಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಮಾವಿನಕಾಯಿ ತಿನ್ನೋದ್ರಿಂದ ನಮ್ಮ ಪಿತ್ತರಸ ಹೆಚ್ಚಾಗುತ್ತೆ, ಅಂದರೆ ಬೈಲ್ ಜ್ಯೂಸ್ ಸೆಕ್ರೀಷನ್ ಜಾಸ್ತಿ ಆಗೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಆರೋಗ್ಯವಾಗಿರುತ್ತೆ. ಅದರ ಜೊತೆಗೆ ನಮ್ಮ ಒಸಡು ಹಾಗೂ ದಂತದ ರಕ್ಷಣೆ ಆಗುತ್ತೆ. ಇದರ ಜೊತೆಗೆ ಹೊಸ ರಕ್ತ ಕಣಗಳು, ನ್ಯೂ ಬ್ಲಡ್ ಸೆಲ್ಸು ಫಾರ್ಮೇಷನ್ ಆಗುತ್ತೆ. ಮಾವಿನಕಾಯಿ ತಿನ್ನೋದ್ರಿಂದ ನಮ್ಮ ರಕ್ತನಾಳಗಳ ಎಲಾಸ್ಟಿಸಿಟಿ ಚೆನ್ನಾಗಿರೋದ್ರಿಂದ ನಾವು ರಕ್ತದೊತ್ತಡನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಪೆಕ್ಟಿನ್ ಅನ್ನೋ ಅಂಶ ಇರೋದ್ರಿಂದ ಇದರಲ್ಲಿ ಸುಸ್ತು, ಸಂಕಟ, ಹಾಗೆ ಸಮ್ಮರಲ್ಲಿ ನಮಗಾಗೋವಂಥ ಡಿಸ್ಕಂಫರ್ಟ್ಸ್ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಬಸರಿನಲ್ಲಿ ಉಂಟಾಗುವಂಥ ಮಾರ್ನಿಂಗ್ ಸಿಕ್ನೆಸ್ಸು, ನಾಸಿಯಾ, ವಾಮಿಟಿಂಗು, ತಲೆ ಸುತ್ತು, ವಾಂತಿ ಬರುವಿಕೆ ಅಥವಾ ವಾಂತಿ, ಇದೆಲ್ಲ ಕೂಡ ಮಾವಿನಕಾಯಿ ಜೊತೆಗೆ ಉಪ್ಪಾಕೊಂಡು ತಿನ್ನೋದ್ರಿಂದ ಕಮ್ಮಿ ಆಗುತ್ತೆ. ಇದಕ್ಕೆ ಇರ್ಬೋದು ಬಸರಿಗೆ ಹುಳಿ ಮಾವಿನ ಬಯಕೆ ಆಗ್ತಿದ್ದು. ಇನ್ನು ನಯಾಸಿನ್ ಹಾಗೂ ವಿಟಮಿನ್ B3 ಇರೋದ್ರಿಂದ ನಮ್ಮ ಹೃದಯದ ರಕ್ಷಣೆ ಚೆನ್ನಾಗಾಗಿ ಹಾರ್ಟ್ ಡಿಸೀಸಸ್ ಹಾಗೂ ಸ್ಟ್ರೋಕಿಂದ ನಾವು ದೂರ ಇರ್ಬೋದು. ಸ್ನೇಹಿತರೆ, ಮಾವಿನಕಾಯಲ್ಲಿ ಖನಿಜಗಳನ್ನ ಹಿಡಿದಿರುವಂಥ ಅಂಶ ಇದೆ. ಅಂದರೆ ನಾವು ಬೆವರಿನ ಮೂಲಕ ನಮ್ಮ ಎಷ್ಟೋ ಮಿನರಲ್ಸು ಲಾಸ್ ಆಗುತ್ತೆ, ಬೇಸಿಗೆಲಿ ಕೂಡ. ಮಾವಿನಕಾಯಿ ತಿನ್ನೋದ್ರಿಂದ ಈ ಗುಣ ಹೆಚ್ಚಾಗಿ ನಮಗೆ ಖನಿಜಾಂಶಗಳ ಕೊರತೆ ಕಮ್ಮಿ ಆಗುತ್ತೆ. ಇನ್ನು ಮಾವಿನ ಹಣ್ಣಲ್ಲಿ ನೋಡೋದಾದರೆ 70-80 ಭಾಗ ವಿಟಮಿನ್ ಸಿ ಇರುತ್ತೆ. ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ, ಫ್ರಕ್ಟೋಸು, ಹಾಗೆ ನಾರಿನಂಶ, ಫೈಬರ್ ಕೂಡ ಹೆಚ್ಚಿಗೆ ಇರುತ್ತೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನು, ಕಾಪರು, ಮ್ಯಾಂಗನೀಸು, ಮೆಗ್ನೀಷಿಯಮ್ಮು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು, ಹೀಗೆ ಎಷ್ಟೋ ಖನಿಜಾಂಶಗಳು ಕೂಡ ಈ ಹಣ್ಣು ತಿನ್ನೋದ್ರಿಂದ ನಾವು ಎಷ್ಟೋ ರೀತಿಯ ಕ್ಯಾನ್ಸರಿಂದ ದೂರ ಇರ್ಬೋದು. ಪ್ರಾಸ್ಟೇಟ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಹಾಗೆ ಕೋಲೋನ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರಿಂದ ಕೂಡ ದೂರ ಇರಬಹುದು. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಾಂಶ ಇರೋದ್ರಿಂದ ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯಿಂದ ನಿವಾರಣೆ ಹೊಂದಬಹುದು. ಇದಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಕೊಲಾಜನ್ ಪ್ರೊಡಕ್ಷನ್ ಜಾಸ್ತಿಯಾಗಿ ನಮ್ಮ ಚರ್ಮ ಜೋತು ಬೀಳುತ್ತಲ್ಲ, ಇದರಿಂದ ಕೂಡ ನಾವು ರಕ್ಷಣೆ ಪಡ್ಕೊಳ್ಬಹುದು. ಇದಲ್ಲದೆ ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರೋದ್ರಿಂದ ಸಣ್ಣ ಪುಟ್ಟ ಇನ್ಫೆಕ್ಷನ್ನು ಬೇಗನೆ ವಾಸಿಯಾಗುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ B6 ಇರೋದ್ರಿಂದ ಮೆಲಟೊನಿನ್ ಹಾಗೂ ಸೆರೋಟೊನಿನ್ ಪ್ರೊಡಕ್ಷನ್ ಆಗಿ ನಮಗೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಸ್ನೇಹಿತರೆ, ಇದರಲ್ಲಿ ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂ ಇರೋದ್ರಿಂದ ನಮ್ಮ ಪಲ್ಸ್ ಸ್ಟಡಿಯಾಗಿರುತ್ತೆ, ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ಕೂಡ ನಿಯಂತ್ರಣದಲ್ಲಿ ಇರುತ್ತೆ. ಇದರಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಅನ್ನೋ ಒಂದು ಅಂಶ ಇರೋದ್ರಿಂದ
ನಿಮಗೆ ಮೆಮೊರಿ ಪವರ್ ಹಾಗೂ ಸೆನ್ಸರಿ ನರ್ವಸ್ ಫಂಕ್ಷನು ಚೆನ್ನಾಗಿರುತ್ತೆ. ಸ್ನೇಹಿತರಾಗಿದ್ರೆ ಈ ಮ್ಯಾಂಗೋ ಅಥವಾ ಮಾವಿನ ಹಣ್ಣು ಎಷ್ಟು ತಿನ್ನಬೇಕು? ಮಾವಿನಕಾಯಲ್ಲಿ ಈಗಾಗಲೇ ಹೇಳಿರೋ ಹಾಗೆ ಹೆಚ್ಚು ಆ್ಯಸಿಡ್ಸ್ ಇರೋದ್ರಿಂದ ನೀವು 1-2 ಪೀಸ್ಗೆ ಸೀಮಿತವಾಗಿರೋದು ಒಳ್ಳೆಯದು. ಮಾವಿನ ಹಣ್ಣು ತೊಗೊಂಡ್ರೆ ಒಂದು ಹೋಲ್ ಫ್ರೂಟ್ನ ನೀವು ಒಂದು ದಿವಸದಲ್ಲಿ ತಿನ್ಬೋದು. ನೀವೇನಾದರೂ ಡಯಾಬಿಟಿಕ್ ಆಗಿದ್ದೀರಾ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಿದ್ದೀರಾ ಅಂದರೆ ಒಂದು ಪೀಸ್ಗೆ ಸೀಮಿತವಾಗಿರಿ. ಮಾವಿನ ಹಣ್ಣಲ್ಲಿ ಡೈಜೆಸ್ಟಿವ್ ಎಂಜೈಮ್ ಆಗಿರೋ ಅಮೈಲೇಸ್ ಇರೋದ್ರಿಂದ ನೀವು ಸ್ವಲ್ಪ ಮಾವಿನ ಹಣ್ಣು ತಿಂತಿದ್ದಂಗೆ ನಿಮಗೆ ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಮಾವಿನ ಹಣ್ಣು ಹೆಚ್ಚು ಆ್ಯಸಿಡಿಕ್ ಆಗಿರೋದ್ರಿಂದ ನೀವು ಇದನ್ನು ಮೊಸರನ್ನ ಅಥವಾ ಇನ್ನೂ ಹುಳಿ ಅಂಶ ಇರುವಂಥ ಊಟದ ಜೊತೆ ತಿಂದಾಗ ನಿಮಗೆ ಆ್ಯಸಿಡಿಟಿ ಆಗ್ಬೋದು ಅಥವಾ ಹೊಟ್ಟೆ ನೋವು ಬರ್ಬೋದು ಅಥವಾ ತೇಗ್ ಬರ್ಬೋದು, ಹೊಟ್ಟೆ ಉರಿ ಕೂಡ ಬರಬಹುದು. ಸ್ನೇಹಿತರೆ, ಮಾವಿನ ಹಣ್ಣನ್ನ ನೀರಿನ ಜೊತೆ ತೊಗೊಂಡಾಗ ಇದು ನಮ್ಮ ಡೈಜೆಷನ್ನ ಸ್ಲೋ ಡೌನ್ ಮಾಡುತ್ತೆ, ಆದ್ರಿಂದನೇ ನಿಮಗೆ ಹೊಟ್ಟೆ ನೋವು ಬರಬಹುದು. ಇದರ ಜೊತೆಗೆ ಇದು ಬೇಗನೆ ಊಟನ ಡೈಜೆಸ್ಟ್ ಮಾಡಿ ಹೆಚ್ಚಿನ ನಾರಿನಂಶ ಇರೋದ್ರಿಂದ ನಿಮಗೆ ಫ್ರೀಕ್ವೆಂಟಾಗಿ ಲೂಸ್ ಮೋಷನ್ಸು ಅಥವಾ ಲೂಸ್ ಟೂಲ್ಸು, ಪದೇ ಪದೇ ಬಾತ್ರೂಮ್ಗೆ ಹೋಗೋಂಗೆ ಕೂಡ ಆಗಬಹುದು. ಸ್ನೇಹಿತರೆ, ಮಾವಿನಲ್ಲಿ ಇಷ್ಟೊಂದು ನ್ಯೂಟ್ರಿಟಿವ್ ವ್ಯಾಲ್ಯೂ ಇದೆ, ಅದರ ಜೊತೆಗೆ ಸ್ವಲ್ಪ ಡಿಸಡ್ವಾಂಟೇಜ್ ಕೂಡ ಇದೆ. ಆದರೆ ಈ ಡಿಸಡ್ವಾಂಟೇಜ್ನ ಹೇಗೆ ನಾವು ತೆಗೆಯೋದು? ನೀವು ಮಾವಿನ ಹಣ್ಣನ್ನ ತಂದ ಮೇಲೆ 15 ನಿಮಿಷದಿಂದ 1/2 ಗಂಟೆ ನೀರಲ್ಲಿ ನೆನೆ ಹಿಡಿ. ಹಿಂಗೆ ನೆನೆಸಿದಾಗ ಫೈಟಿಕ್ ಆ್ಯಸಿಡ್ಡು ನೀರಿಗೆ ಲೀಚ್ ಆಗುತ್ತೆ, ಅಂದರೆ ನೀರಿಗೆ ಬಿಟ್ಕೊಳ್ಳುತ್ತೆ. ಇದರಿಂದ ನಿಮಗೆ ಆ್ಯಸಿಡಿಟಿ ಅನ್ನೋ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಇದರ ಜೊತೆಗೆ ನೀವು ಮಾವಿನ ಹಣ್ಣಿಗೆ ಉಪ್ಪು ಅಥವಾ ಅಡುಗೆ ಸೋಡಾ ಹಾಕಿ ಅದರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿದಾಗ ಇನ್ಸೆಕ್ಟಿಸೈಡ್ಸು ಅಥವಾ ಪೆಸ್ಟಿಸೈಡ್ಸ್ ಏನೋ ಯೂಸ್ ಮಾಡಿದರೆ ಅದರಿಂದ ಕೂಡ ನಿಮಗೆ ಮುಕ್ತಿ ಹೊಂದ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಸ್ ಸ್ವಾಸ್ಥ್ಯ ಸುಖಕ್ಕೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.